ಮನೆ ಬಿಟ್ಟು ಈಗ ಫುಡ್ಗೆ ಹೋದ್ರೆ ನಾನು ಏನು ಮಾಡೋದು ನೋಡಿ. ಒಂದು ಮುಗಿಸಿ ಅಲ್ಲ ಅಲ್ಲಿಂದ ಇವತ್ತು ಸರ್ಕಾರ 7 ಕೋಟಿ ರೂಪಾಯಿ ಎಂತದ್ದು ಕಂಬಳಿ ಇನ್ನೊಂದು ಇದು ಕೊಡಕ್ಕೆ ಅಂತ ಹೇಳಿ ಡ್ರಾ ಮಾಡಿದ್ರಲ್ಲ, ಆ ಜನ ಕೊಟ್ಟದ್ದನ್ನ ಹಾಳು ಮಾಡಿದ್ರಿ. ಇಲ್ಲಿ ಸರ್ಕಾರದಿಂದ ಬಿಲ್ ಮಾಡಿಸ್ತೀರಿ, ಎನ್ ಡಿ ಆರ್ ಎಫ್ ಅದರ ದುಡ್ಡು ಬಂದದನ್ನ 4G ಎಕ್ಸೆಂಪ್ಷನ್ ಇಲ್ಲ, ಕೆಆರ್ ನಗರದವರಿಗೆ ಕಾಂಟ್ರಾಕ್ಟ್ ಸಭಾ ಕೊಡೋದು. ಈಗ ನಾನು ಹೇಳಿ ಕೇಳಿ, ಕೊಡಗಿನ ಜನ ಹೇಗಿದ್ದಾರೆ ಅಂತ ನೋಡಿ. ಅದಕ್ಕೆ ಈ ವರ್ಷ ಏನಾಗಿದೆ ಕೊಡಗಿನ ಜನ, ಏನು ತೊಂದರೆ ಇದ್ರೆ ನಿಮ್ಮ ಶಾಸಕರ ಜವಾಬ್ದಾರಿ, ನಿಮ್ಮ ಶಾಸಕರ ಕೆಲಸ ಏನು? ಬರ ಇಲ್ಲಿ ಕೊಂಡು ಮಾತಾಡೋದು ನಿಮ್ಮ ಕೆಲಸ? ಮಳೆ ಬರ್ತಾ ಇಲ್ಲ, ಹತ್ರವಾದವನ್ನ ಮಾತಾಡಿ. ಏನಾದ್ರು ಸರ್ಕಾರ ಇವತ್ತು ಕೊಡುವಂತ ಯೋಜನೆ ಮುಟ್ಲಿಲ್ಲ ಅಂತ ಇದ್ರೆ ನೀವು ಶಾಸಕರಕ್ಕೆ ಜವಾಬ್ದಾರಿ, ಶಾಸಕರಿಗೆ ಜವಾಬ್ದಾರಿ. ನೀವು ಅಲ್ಲಿ ಅಧ್ಯಕ್ಷರ ಪರ್ಮಿಷನ್ ತಗೊಂಡು ಮಾತಾಡಿ. ಮಂತ್ರಿ ಅಂದ್ರೆ ಏನು ಮಾತಾಡಲ್ಲ ಅಂತ ಬಂದಿದೆ. ನಿಮ್ಮ ಹಣೆ ಸರ್ಕಾರದಿಂದ ಮಳೆ ಬಂದಿಲ್ಲ, ಮಳೆ ಬರ ಪ್ರಾಮಾಣಿಕ ಇದ್ರೆ ಮಳೆ ಯಾಕೆ ಬಂದಿಲ್ಲ? ಮಳೆ ಬರ ಪ್ರಾಮಾಣಿಕ ಅದರಿಂದ ಮಳೆ ಬಂದಿಲ್ಲ ಬಿಡಿ. ಏನ್ರಿ ನೀವು ಮಳೆಗೂ ಪ್ರಾಮಾಣಿಕತೆಗೂ ಏನ್ ಸಂಬಂಧ? ಮಾತಾಡೋ ಹಾಗೆ ಮಾತಾಡ್ರಿ ಸಭಾಧ್ಯಕ್ಷರೇ. ನಾನು ಬಹುಶಃ ಇದ್ರ ಮಾತಾಡಿದನ್ನ ಅರ್ಥ ಮಾಡಿಕೊಂಡು ಅರ್ಥೈಸಿ ಮಾತಾಡಿ. ಹಾ ಅರ್ಥ ಮಾಡ್ತೀರಿ ಗೊತ್ತಿದೆ ನನಗೆ.